ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ಯಶೋಧ. ಯಶೋಧ, ಬೆಳಗ್ಗೆಯಿಂದ ರಾಜ್ಯಾದ್ಯಂತ ಮತದಾನದ ಪ್ರಕ್ರಿಯೆಗಳು ಬಿರುಸಿನಿಂದ ಸಾಗ್ತಾ ಇದೆ. ಸೊ ಎಲ್ಲರೂ ಬಂದು ಮತಗಟ್ಟೆಗಳಿಗೆ ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ವಿಶೇಷವಾಗಿ ಸ್ಯಾಂಡಲ್ವುಡ್ನ ಎಲ್ಲ ನಟ ನಟಿಯರು, ಪೋಷಕ ನಟ ನಟಿಯರಿರಬಹುದು, ಎಲ್ಲರೂ ಕೂಡ ಬಂದು ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಒಂದು ರೀತಿ ಅವೇರ್ನೆಸ್ ಕೂಡ ಕೊಡ್ತಿದ್ದಾರೆ ಯೂತ್ಸ್ಗೆ. ವಿಶೇಷವಾಗಿ ಎಲ್ಲರೂ ಕೂಡ ಬರಬೇಕು, ವೋಟ್ ಹಾಕಬೇಕು, ವೋಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅನ್ನೋದ್ರ ಕುರಿತಾಗಿ ಅವೇರ್ನೆಸ್ ಕೂಡ ಕೊಡ್ತಾ ಇರೋದುಂಟು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್. ಎಸ್ ಮಧು, ಗಮನಿಸಬಹುದು ಫೈನಲಿ ಇವತ್ತು ಎಲೆಕ್ಷನ್ ದಿನ ಬೆಳಗ್ಗೆ 7 ಗಂಟೆಯಿಂದ ವೋಟಿಂಗ್ ಆರಂಭ ಆಗಿದೆ. ಚುನಾವಣೆ ಇದೆ ಅನ್ನುವಾಗ್ಲೇ ಎಲ್ರಿಗೂ ಕೂಡ ಎಲ್ರು ಹೇಳ್ತಾ ಇದ್ರು, ದಯವಿಟ್ಟು ನಿಮ್ಮ ವೋಟನ್ನ ಮಿಸ್ ಮಾಡದೆ ಹಾಕಿ, ವೋಟನ್ನ ನಮ್ ಬೇಡ, ಒಂದು ವೋಟಿಂದ ಏನಾಗುತ್ತೆ ಅಂತ ಯಾರು ಕೂಡ ಅಸಡ್ಡೆ ಮಾಡಕ್ ಹೋಗ್ಬೇಡಿ. ವೋಟಿಂಗ್ ತುಂಬಾ ಮುಖ್ಯ. ಯಾರು ಸೂಕ್ತವಾದ ವ್ಯಕ್ತಿ ಅವರನ್ನ ಆಯ್ಕೆ ಮಾಡುವಂತಹ ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ಆಯ್ಕೆ ಮಾಡೋಣ ಅಂತ ಹೇಳಿ ಎಲ್ರು ಕೂಡ ಹೇಳ್ಕೊಂಡಿದ್ರು. ಅಂತೆಯೇ ಇವತ್ತು ಕೂಡ ಎಲ್ಲಾ ಕಡೆಯೂ ಕೂಡ ಸ್ಯಾಂಡಲ್ವುಡ್ ನ ಸ್ಟಾರ್ ನಟ ನಟಿಯರು ಕೂಡ ಎಲ್ರು ಬೆಳಗ್ಗೆನೆ ಒಂದಷ್ಟು ಜನ ಬಂದ್ರು, ಆಮೇಲೆ ಈಗ ಬರ್ತಾ ಇದಾರೆ. ಬಂದ ಎಲ್ರು ಕೂಡ ಮಾಧ್ಯಮಗಳ ಮುಂದೆ ಬಂದು ಹೇಳ್ತಿರುವಂತ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಹಕ್ಕನ್ನ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಯಾರು ಕೆಲಸವನ್ನ ಮಾಡ್ತಾರೋ ಅಂತ ಸೂಕ್ತ ವ್ಯಕ್ತಿಗಳನ್ನ ಆಯ್ಕೆ ಮಾಡುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ದಯವಿಟ್ಟು ಯಾರು ಕೂಡ ಮನೇಲಿ ಕುತ್ಕೋಬೇಡಿ, ಬನ್ನಿ ಎಲ್ರೂ ವೋಟ್ ಮಾಡಿ ಅಂತ ಹೇಳಿ ಪ್ರತಿಯೊಬ್ರು ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದಾರೆ. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ, ಪ್ರತಿಯೊಬ್ರು ಕೂಡ ವೋಟ್ ಮಾಡಿ, ನಾನು ವೋಟ್ ಮಾಡಿದೀನಿ, ನೀವು ವೋಟ್ ಮಾಡಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಬರ್ಕೊಳ್ತಾ ಇದಾರೆ. ಆ ಎಲ್ಲಾ ದೃಶ್ಯಾವಳಿಗಳನ್ನ ನೀವು ಕೂಡ ನೋಡಬಹುದು. ಅದರ ಜೊತೆಗೆ ಇವತ್ತು ಬೆಳಗ್ಗೆ ನಮ್ಮ ಚುನಾವಣೆಗೆ ಸಂಬಂಧಪಟ್ಟಂತೆ ರಮೇಶ್ ಅರವಿಂದ್ ಅವರು ಅಂಬಾಸಿಡರ್ ಆಗಿದ್ದಾರೆ. ಅವರು ಬೆಳಗ್ಗೆ ಬರ್ತಾರೆ, 1.5 ಗಂಟೆಗಳ ಕಾಲ ಸರತಿ ಸಾಲಿನಲ್ಲಿ ನಿಂತು ಜನಸಾಮಾನ್ಯರ ಜೊತೆ ಸರತಿ ಸಾಲಿನಲ್ಲಿ ನಿಂತು ಪತ್ನಿ ಸಮೇತ 1.5 ಗಂಟೆಗಳಿಗೂ ಹೆಚ್ಚು ಕಾಲ ನಿಂತು ಅವರು ವೋಟಿಂಗ್ ಮಾಡಿ ನಂತರ ಬಂದು ಅವ್ರ ಮಾಧ್ಯಮಗಳ ಮುಂದೆ ಹೇಳ್ತಾರೆ. ನೋಡಿ, ಎಲ್ರು ಬಂದು ವೋಟ್ ಮಾಡಿ, ವೋಟ್ ಮಾಡಿದ್ರೆ ಮಿಸ್ ಮಾಡ್ಕೊಳ್ಬೇಡಿ. ನನ್ನೊಂದು ವೋಟಿನಿಂದ ಏನು ಬದಲಾಗೋದಿಲ್ಲ ಅಂತ ಯಾರು ಅನ್ಕೊಳಕ್ ಹೋಗ್ಬೇಡಿ, ಎಲ್ರು ಕೂಡ ವೋಟ್ ಮಾಡಿ, ಅಸಡ್ಡೆ ಮಾಡಬೇಡಿ ಅಂತ ಹೇಳಿದ್ರು. ಅಂತೆಯೇ ಕಿಚ್ಚ ಸುದೀಪ್ ಕೂಡ ವೋಟ್ ಮಾಡಿದ್ರು. ಈ ಸತಿ ಅವ್ರ ಮಗಳದು ಫಸ್ಟ್ ವೋಟಿಂಗ್, ಅದನ್ನು ಹೇಳಿದ್ರು. ಅವರು ಮಾತಾಡ್ತಾ ಹೇಳಿದ್ ಇಷ್ಟೇ, ಯಾರು ಕೂಡ ವೋಟ್ ನಮ್ಮ ಏರಿಯಾದ ಅಥವಾ ನಮ್ಮ ಕ್ಷೇತ್ರದ ನಾವಿರುವಂತ ಸುತ್ತಮುತ್ತ ಅಭಿವೃದ್ಧಿ ಆಗ್ಬೇಕಾ, ಸೂಕ್ತವಾದ ವ್ಯಕ್ತಿ, ನಮ್ಮ ಕಷ್ಟ ನಮ್ಮ ಸಮಸ್ಯೆಗಳನ್ನ ಆಲಿಸುವಂತ ವ್ಯಕ್ತಿ, ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತ ವ್ಯಕ್ತಿ ಯಾರಿದಾರೋ ಅವರನ್ನ ನೋಡಿ ಆಯ್ಕೆ ಮಾಡಿ ವೋಟ್ ಹಾಕಿ. ಯಾರು ಕೂಡ ಮನೇಲಿ ಕುತ್ಕೋಬೇಡಿ. 7 to 6 ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಗಳ ಟೈಮ್ ಇದೆ, ಈಗ್ಲೇ ಬನ್ನಿ ಅನ್ನೋ ತರ ಸುದೀಪ್ ಕೂಡ ಮನವಿ ಮಾಡಿದ್ರು. ಜಗ್ಗೇಶ್ ಆಗಿರ್ಬೋದು, ಮತ್ತೆ ಎಲ್ಲ ಸಪ್ತಮೇಗೌಡ ಆಗಿರ್ಬೋದು, ರಿಷಬ್ ಶೆಟ್ಟಿ ಆಗಿರ್ಬೋದು, ಹೀಗೆ ಉಪೇಂದ್ರ ಆಗಿರ್ಬೋದು, ಎಲ್ರು ಕೂಡ ಸ್ಯಾಂಡಲ್ವುಡ್ ನ ಆಲ್ಮೋಸ್ಟ್ ಯಾರೆಲ್ಲ ಸ್ಟಾರ್ ಇದ್ದಾರೆ ಎಲ್ರು ಕೂಡ ಬಂದಿದ್ದಾರೆ. ತಾರಾ ಆಗಿರ್ಬೋದು, ಸುಧಾರಾಣಿ ಆಗಿರ್ಬಹುದು, ಪ್ರತಿಯೊಬ್ರು ಕೂಡ ಇವತ್ತು ಆಯಾ ತಮ್ಮ ಏರಿಯಾದ ಮತಗಟ್ಟೆಗಳಿಗೆ ಬಂದು ಅಲ್ಲಿ ವೋಟ್ ಮಾಡಿ, ರಕ್ಷಿತಾ ಮತ್ತೆ ಪ್ರೇಮ್ ಆಗಿರ್ಬಹುದು, ಸಾಧು ಕೋಕಿಲ ಆಗಿರ್ಬಹುದು, ಪ್ರತಿಯೊಬ್ರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಇನ್ನು ಕೂಡ ಟೈಮ್ ಇದೆ, ಯಾರು ವೋಟ್ ಮಾಡಿಲ್ವೋ ಬನ್ನಿ ವೋಟ್ ಮಾಡಿ ಅಂತ ಬಂದವರೆಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಅಂದ್ರೆ ಇಲ್ಲಿ ನಮ್ಗೆ ಗಮನಿಸ್ಬಹುದು ಒಂಥರ, ಈ ಸತಿ ನಮ್ಮ ಸ್ಯಾಂಡಲ್ವುಡ್ ನ ಸ್ಟಾರ್ಗಳು ನಟ ನಟಿಯರು ಬಂದು ಅವ್ರು ವೋಟ್ ಮಾಡೋದ್ರ ಮೂಲಕ, ಅವ್ರ ಅಭಿಮಾನಿಗಳಿಗೂ ಕೂಡ ಒಂದು ಮೆಸೇಜ್ ಅನ್ನ ಕೊಡೋದ್ರ ಮೂಲಕ, ತಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದನ್ನ ಹಾಕೊಳ್ಳೋದ್ರ ಮೂಲಕ ಜನರಿಗೆ ಒಂದು ಸಂದೇಶವನ್ನ ತಲುಪಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಗಮನಿಸ್ಬಹುದು, ಎಲ್ಲೋ ಈಗ ನಾವು ಎಷ್ಟು ಮತಗಟ್ಟೆಗಳನ್ನ ನಾವು ಸುತ್ತಾಡಿದ್ವಿ ಬೆಳಗಿನಿಂದಲೂ ಕೂಡ, ಎಲ್ಲೋ ಒಂದು ಕಡೆ ಯೂತ್ ವೋಟ್ ಮಾಡೋದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆ. ವಯಸ್ಸಾದವರು ವೋಟ್ ಮಾಡ್ತಿದ್ದಾರೆ, ಮಧ್ಯಮ ವಯಸ್ಸಿನವರು ವೋಟ್ ಮಾಡ್ತಿದ್ದಾರೆ, ಮಹಿಳೆಯರು ವೋಟ್ ಮಾಡ್ತಿದ್ದಾರೆ, ಆದ್ರೆ ಯುವಕ ಯುವತಿಯರು ಎಲ್ ಹೋದ್ರು ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ ಮಧು. ಎಸ್, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಒಟ್ಟಾರೆಯಾಗಿ ಬಿರುಸಿನಿಂದ ಮತದಾನದ ಪ್ರಕ್ರಿಯೆಗಳು ನಡೀತಾ ಇದೆ. ಸೊ ಎಲ್ಲರೂ ಹೇಳ್ತಾ ಇರೋದಿಷ್ಟೇ, ಪ್ರತಿಯೊಬ್ಬ ನಾಗರಿಕನ ಹಕ್ಕು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ. ಸೊ ಎಲ್ಲರೂ ತಪ್ಪದೇ ಬಂದು ನಿಮ್ಮ ಹಕ್ಕನ್ನು ಚಲಾಯಿಸಿ ವೋಟ್ ಮಾಡಿ, ಆ್ಯಂಡ್ ಸೂಕ್ತವಾದಂತಹ ಅಭ್ಯರ್ಥಿಗೆ ನಿಮ್ಮ ಮತದಾನ ಇರಲಿ ಅಂತ ಎಲ್ಲರೂ ಕೂಡ ಇದೀಗ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಒಂದು ಕಡೆ ನಾವು ಗಮನಿಸಬಹುದು, ಹೌದು, ಸ್ಯಾಂಡಲ್ವುಡ್ನ ನಟ ನಟಿಯರು ಬಂದು ಸರತಿ ಸಾಲಿನಲ್ಲಿ ನಿಂತು ವೋಟನ್ನು ಹಾಕಿ ಹೋಗ್ತಿದ್ದಾರೆ. ಆ್ಯಂಡ್ ಇಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಪ್ರತಿನಿಧಿ ಹೇಳಿದ
ಬಂದಿದ್ದಂತೆ. ಸೊ ಎಲ್ಲರೂ ಕೂಡ ವೋಟ್ ಮಾಡಿ ಬಂದಾದ ಮೇಲೆ ಸೆಲ್ಫಿ ಫೋಟೋವನ್ನು ತೆಗೆದುಕೊಂಡು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದಾರೆ. ನಾನು ವೋಟ್ ಹಾಕಿದೆ, ನೀವು ವೋಟ್ ಹಾಕಿದ್ರ ಅಂತ ಅವೇರ್ನೆಸ್ ಕೂಡ ಮೂಡಿಸ್ತಿದ್ದಾರೆ, ತಪ್ಪದೆ ವೋಟ್ ಹಾಕಿ ಅಂತ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.